नमस्कार फ्रेंड्स, दिस इज केके रुचिरा रवि साइनिंग। सो इवत्तु मत्ते लॉकडाउन के संबंध पट्टिदंत इन्नोंदु विषयद बग्गे ननगे ओंदु सोर्स अल्लि सिक्कित्त केलवोंदु माहितिगळ बग्गे निम्म जोते डिस्कस माडबेकु अन्कोता इदीनि। लॉकडाउन तेगितारा तेगियल्वा गोत्तिल्ल, ಗೌರ್ಮೆಂಟು ಏನು ಡಿಸಿಷನ್ ತೊಗೊಳತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಏನು ಡಿಸಿಷನ್ ತೊಗೊಳತ್ತೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ಸ್ಗಳು ಯಾವ್ಯಾವ ಸ್ಟೇಟ್ ಅವರು ಏನು ಡಿಸಿಷನ್ಸ್ ತೊಗೋತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ। ಏನು ನಾವು ಯೋಚನೆ ಮಾಡೋದು, ಊಹೆ ತೊಗೊಳ್ಳೋದು, ಅಥವಾ ನಮ್ಮ ಸಿಕ್ಸ್ ಸೆನ್ಸಿಗೆ ಟ್ರಬಲ್ ಕೊಟ್ಟು ಏನು ಅಂತ ಯೋಚನೆ ಮಾಡೋದು ಯಾರ ಕೈಯಲ್ಲೂ ಏನೂ ಇಲ್ಲ। ಗೌರ್ಮೆಂಟ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿದೆ ಲಾಕ್ಡೌನ್ ತೆಗಿತಾರಾ ಇಲ್ವಾ ಅನ್ನೋದು। ಆದರೆ ಅದೆಲ್ಲದಕ್ಕಿಂತಲೂ ತುಂಬ ಮುಖ್ಯವಾದಂಥ ಒಂದು ವಿಷಯ ಏನಿದೆ, ಲಾಕ್ಡೌನ್ ತೆಗೆದ್ರೂ ತೆಗಿಲಿಲ್ಲ ಆದ್ರೂ ನಾವು ನಮ್ಮ ಸೇಫ್ಟಿನ ನಾವು ನೋಡ್ಕೊಳ್ಳೇಬೇಕಾಗತ್ತೆ। ನಾನು ಒಂದು ವಿಷಯನ ಪದೇ ಪದೇ ಪ್ರತಿ ಸತಿನೂ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಗೌರ್ಮೆಂಟೂ ಯಾವುದೇ ಪಾರ್ಟಿನೂ ಇವಾಗ ಬ್ಲೇಮ್ ಮಾಡುವಂಥ ಸಿಚುಯೇಷನಲ್ಲಿ ನಾವಿಲ್ಲ। ಈ ಗೌರ್ಮೆಂಟ್ ಸರಿ ಇದೆಯಾ, ಆ ಗೌರ್ಮೆಂಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಾ, ಅವ್ರು ಚೆನ್ನಾಗಿ ರೂಲ್ ಮಾಡ್ತಾರಾ, ಇವ್ರು ಚೆನ್ನಾಗಿ ರೂಲ್ ಮಾಡ್ತಾರಾ, ಈ ಅಂತ ಎಲ್ಲ ಡಿಸ್ಕಷನ್ಸು ಮಾಡೋ ಅಂಥ ಸಮಯ ಇದಲ್ಲ। ಒಂದು ಕ್ರೂಷಿಯಲ್ ಟೈಮು ಇದು, ಪ್ರತಿಯೊಬ್ಬರು ತಮ್ಮದೇ ಆದಂಥ ಸಂಕಷ್ಟದಲ್ಲಿದ್ದೀವಿ, ಎಲ್ಲರಿಗೂ ಎಲ್ಲರ ನೆತ್ತಿ ಮೇಲೂ ಕೂಡ ಸಮಸ್ಯೆ ಅನ್ನೋದು, ಭಯ ಅನ್ನೋದು, ಆತಂಕ ಅನ್ನೋದು ಎಲ್ಲ ನೆತ್ತಿ ಮೇಲೂ ಕತ್ತಿ ಆಡ್ತಾ ಇದೆ। ಯಾವಾಗ ಯಾರ ನೆತ್ತಿ ಮೇಲೆ ಏನು ಬೀಳತ್ತೆ ಅನ್ನೋದಿಲ್ಲ, ನಮ್ಮವ್ರನ್ನೇ ನಾವು ನಂಬೋ ಹಾಗಿಲ್ಲ, ನಮ್ಮವ್ರನ್ನೇ ನಾವು ಒಂದು ಶೇಕೆಂಡ್ ಮಾಡೋ ಹಾಗಿಲ್ಲ, ಹಗ್ ಮಾಡೋಂಗಿಲ್ಲ। ಅವ್ರು ಹೊರಗಿಂದ ಬಂದಿದ್ದಾರೆ ಅಂದರೆ ಅವರು ಯಾರೇ ಆಗಿದ್ದರೂ ಕೂಡ, ನಮಗೆ ಎಂಥ ಆಪ್ತರೇ ಆಗಿದ್ದರೂ ಕೂಡ ಅವ್ರನ್ನ ನಾವು ಒಂದು ಕ್ಷಣ ಅನುಮಾನದ ದೃಷ್ಟಿಯಲ್ಲಿ ನೋಡಬೇಕಾದಂಥ ಒಂದು ಸಿಚುಯೇಷನ್, ಒಂದು ವಾತಾವರಣ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಇವಾಗ ಕ್ರಿಯೇಟ್ ಆಗಿದೆ। ಇಂಥ ಸಂದರ್ಭದಲ್ಲಿ ನಾವು ಆ ಗೌರ್ಮೆಂಟ್ ಸರಿ ಮಾಡ್ತಿಲ್ಲ, ಈ ಗೌರ್ಮೆಂಟ್ ಸರಿ ಮಾಡ್ತಿಲ್ಲ, ಆವಾಗ ಲಾಕ್ಡೌನ್ ಮಾಡಬೇಕಿತ್ತು, ಇವಾಗ ಲಾಕ್ಡೌನ್ ತೆಗಿಬೇಕಿತ್ತು ಅಂತ ಮಾತಾಡೋದ್ರಲ್ಲಿ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ। ಇದಕ್ಕೆ ಸಂಬಂಧಪಟ್ಟಂಗೆ ನಾನೊಂದು ರಿಸೋರ್ಟ್ಸ್ ಮುಖಾಂತರ ಕೆಲವೊಂದು ವಿಷಯನ ನನಗೆ ಮ್ಯಾಟ್ರ್ ಸಿಕ್ತು, ಆ ವಿಷಯದ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಮಾತಾಡಬೇಕು ಅಂತ ಗೊತ್ತಾದೆ। ತೈವಾನ್ ಅಂತ ಒಂದು ದೇಶ, ಆ ದೇಶನ WHO ಆಗಬಹುದು, ಸುತ್ತಮುತ್ತಲಿನ ಯಾವ್ಯಾವ ಕಂಟ್ರಿಗಳಾಗಬಹುದು, ಅದನ್ನು ಒಂದು ದೇಶ ಅಂತಾನೆ ರೆಕಗ್ನೈಸ್ ಮಾಡಿದೆ। ಸಮ್ ಪೊಲಿಟಿಕಲ್ ರೀಸನ್ಸಿಂದ ಆ ದೇಶನ ತುಂಬ ನೆಗ್ಲಿಜೆನ್ಸಿಯಾಗಿ ನೋಡ್ತಾರೆ, ಯಾವುದೇ ದೇಶದ ಸಪೋರ್ಟ್ ಕೂಡ ಅವರಿಗೆ ಸಿಗಲ್ಲ। ಬಟ್ ತೈವಾನು ಚೈನಾಕ್ಕೆ ತುಂಬ ಹತ್ತಿರವಾಗಿ, ಭೌಗೋಳಿಕ ಒಂದು ಮ್ಯಾಪಲ್ಲಿ ಚೈನಾಕ್ಕೆ ತುಂಬ ಹತ್ತಿರವಾಗಿ ಇರುವಂಥ ದೇಶ ಈ ತೈವಾನ್ ಆಗಿದೆ। ಆದರೆ ತೈವಾನಲ್ಲಿ ಇವತ್ತು 0 ಪಾಸಿಟಿವ್ ಕೇಸಸ್ ಇದೆ। ಹೌದು, ತೈವಾನಲ್ಲಿ ಪಾಸ್ಟ್ 17 ಡೇಸಿಂದ 0 ಕೇಸಸ್, ಅಂದರೆ 1 ಪಾಸಿಟಿವ್ ಕೇಸಸ್ ಇಲ್ಲ। ಅವರಲ್ಲಿ ಬಂದಿದ್ದೇ 429 ಕೇಸಸ್, ಓನ್ಲಿ 429 ಕೇಸಸ್ ಅವರಲ್ಲಿ ಬಂದಿದ್ದು, ಅದರಲ್ಲಿ 6 ಮಾತ್ರ ಡೆತ್ ಆಗಿದ್ದು, ಅದರಲ್ಲೂ ಲಾಸ್ಟ್ 17th ಡೇಸಿಂದ 0 ಕೇಸ್। ಅವರು ಲಾಕ್ಡೌನ್ ಮಾಡಿಲ್ಲ, ಸ್ಕೂಲು ಕಾಲೇಜುಗಳು ಸ್ಟಾಪ್ ಆಗಿಲ್ಲ, ಯಾವುದೇ ವ್ಯಾಪಾರ ವಹಿವಾಟು ಅವರಲ್ಲಿ ನಿಂತಿಲ್ಲ, ದೇಶ ತನ್ನಟ್ಟಿಗೆ ತಾನೇ ಮುಂದುವರಿತಾರೆ। ಆ ದೇಶದವರು ಹೇಳ್ತಾ ಇರೋದು ಒಂದೇನೆ, ಏನು ಅಂದರೆ ಅವರು ಲಾಕ್ಡೌನ್ ಮಾಡಿಲ್ಲ, ಅವರು ಮಾಡ್ತಾ ಇರೋದು ಎರಡನೇ ಸಾಮಾಜಿಕ ಅಂತರ, ಅಂದರೆ ಸೋಷಿಯಲ್ ಡಿಸ್ಟೆನ್ಸನ್ನ ಮೇಂಟೈನ್ ಮಾಡ್ತಿದ್ದಾರೆ, ಮಾಸ್ಕ್ ಹಾಕೋತಾ ಇದ್ದಾರೆ। ಎರಡನ್ನ ಅವರು ಮಾಡಿರೋವಂಥ ಕಾರಣದಿಂದ ಪಾಸ್ಟ್ 17 ಡೇಸಿಂದ ಅವರಲ್ಲಿ 1 ಪಾಸಿಟಿವ್ ಕೇಸ್ ಬಂದಿಲ್ಲ। ಅದಾದಮೇಲೆ ಅವರಲ್ಲಿ ಸ್ಪೋರ್ಟ್ಸು ಎಲ್ಲ ನಡೀತಾ ಇದೆ, ಸ್ಪೋರ್ಟ್ಸ್ ಕೂಡ ನಡೀತಾ ಇದೆ, ಎಲ್ಲ ಏನು ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಬಟ್ ವಿತೌಟ್ ಫ್ಯಾನ್ಸ್, ಅಂದರೆ ಜನ ಎಲ್ಲೂ ಗ್ಯಾದರ್ಸ್ ಆಗ್ತಾ ಇಲ್ಲ ಅಲ್ಲಿ। ವಿತೌಟ್ ಸ್ಟೇಡಿಯಮ್ಸಲ್ಲಿ ಏನು ನಡೀಬೇಕು ಆ್ಯಕ್ಟಿವಿಟೀಸು ನಡೀತಾ ಇದೆ, ಓನ್ಲಿ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಅವರು ರೆಕಾರ್ಡೆಡ್ ವೀಡಿಯೋಸ್ನ ಅವ ಇದು ಮಾಡ್ತಿದ್ದಾರೆ, ಜನಗಳಿಗೆ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ। ಸೊ ಆ ದೇಶದವರು ಮಾಡ್ತಾ ಇರೋದು ಏನು ಅಂದರೆ ಜನ ಸಂಘಟನೆಗೊಳ್ತಾ ಇಲ್ಲ, ಜನಗಳು ಗ್ಯಾದರ್ ಆಗ್ತಾ ಇಲ್ಲ, ಆ್ಯಂಡ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ, ಮಾಸ್ಕ್ಗಳನ್ನ ಹಾಕೋತಾ ಇದ್ದಾರೆ। ಇವಾಗ ಕಳೆದು 17 ದಿನದಿಂದ ಅವರಲ್ಲಿ 0 ಕೇಸಸ್ ಆಗಿದೆ, 429 ಕೇಸಸ್ ಅಷ್ಟೇ ಬಂದಿರೋದು ಅವರಲ್ಲಿ ಪಾಸಿಟಿವ್ ಕೇಸ್ ಅವರ ದೇಶದಲ್ಲಿ, ಅದರಲ್ಲಿ 6 ಮಾತ್ರನೇ ಅವರ ದೇಶದಲ್ಲಿ ಸಾವನ್ನ ಹೊಂದಿದ್ದು, ಯಾವುದರಿಂದ ಅಂದರೆ ಈ ಕೊರೋನಾ ಇಂದ। ಸೊ ಇದರಿಂದ ನಾವು ತಿಳ್ಕೊಳ್ಳೋದೇನು ಅಂದರೆ, ತಿಳ್ಕೊಬೇಕಾಗಿರೋ ಪ್ರತಿಯೊಬ್ಬ ನಾವು ಇಂಡಿಯನ್ಸ್ ಆಗಿರ್ಬೋದು, ಪ್ರಪಂಚದ ಯಾವ ಮೂಲೆಯಲ್ಲಿರೋ ಯಾವ ವ್ಯಕ್ತಿ ಆದರೂ ತಿಳ್ಕೊಬೇಕಾಗಿರೋದೇನು ಅಂದರೆ, ಇವಾಗ ಒಬ್ಬರು ನಮ್ಮ ಬ್ಲೇಮ್ ಮಾಡೋ ಅಂಥ ಸಿಚುಯೇಷನ್ ಇದು ಅಲ್ವೇ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸರಿಯಾಗಿದೆಯಾ, ಸ್ಟೇಟ್ ಗೌರ್ಮೆಂಟ್ ಸರಿಯಾಗಿದೆಯಾ, ಅವ್ರು ಸರಿ ಇದೆಯಾ, ಅಪೋಸಿಷನ್ ಕರೆಕ್ಟ್ ಇದ್ದಾರಾ ಅಂತ ಮಾತಾಡೋವಂಥ ಸಿಚುಯೇಷನ್ ಅಲ್ವೇ ಅಲ್ಲ। ಸೆಲ್ಫ್ ಕೇರ್ ಅಷ್ಟೇ, ಜನಗಳಲ್ಲಿ ನಮ್ಮಲ್ಲಿ ಒಂದು ಅವೇರ್ನೆಸ್ ಬರಬೇಕು, ಕ್ರೌಡ್ ಸೇರಬಾರ್ದು, 2-3 ಜನಕ್ಕಿಂತ ಜಾಸ್ತಿ ಜನ ಅಲ್ಲಿ ಕೂಡಿದ್ದಾರೆ ಅಂದರೆ ನಮ್ಮನ್ನ ನಾವೇ ನಾವು ಅಲ್ಲಿಂದ ದೂರ ತೊಗೋಬೇಕು,
ಗ್ಲೌಸ್ ಹಾಕೋಬೇಕು, ಮಾಸ್ಕ್ ಹಾಕೋಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಮನೆಗೆ ಬಂದ ತಕ್ಷಣವೇ ನಾವು ನಮ್ಮನ್ನು ನಾವೇ ಶುಭ್ರತಗೊಳಿಸ್ಕೋಬೇಕು. ನಮ್ಮ ಬಟ್ಟೆ ಅವಾಗ ಏನು ಹೊರಗೆ ಹಾಕ್ಕೊಂಡು ಹೋಗಿರ್ತೀವಿ ಅದನ್ನು ವಾಶ್ ಮಾಡಬೇಕು. ಮಾಸ್ಕಿಂದ ಹಿಡಿದು ಪ್ರತಿಯೊಂದೂ ನಾವು ವಾಶ್ ಮಾಡಿ ಮತ್ತೆ ರೀಫ್ರೆಶ್ ಆಗಿ ಅದನ್ನು ಉಪಯೋಗಿಸ್ಬೇಕು. ಮನೆಗೆ ನಾನು ಹೊರಗೆ ಮಾಸ್ಕ್ ಹಾಕ್ಕೊಂಡು ಹೋದೆ ಬಿಡು, ನಾನು ಅಲ್ಲಿ ಯಾರನ್ನೂ ಟಚ್ ಮಾಡಿಸ್ಕೊಳ್ಳಿಲ್ಲ, ಯಾರನ್ನೂ ಮುಟ್ಟಲಿಲ್ಲ, ಇಲ್ಲೇ ಮನೆ ಹತ್ರ ಇರೋ ಅಂಗಡಿಗೆ ಹೋಗಿದ್ದೆ ಅಷ್ಟೇ, ನಾನು ತುಂಬ ದೂರ ಏನು ಹೋಗಿರಲಿಲ್ಲ ಅಂತ ಹೇಳಿ ಹಾಗೆ ಬಂದು ಚೇರಲ್ಲಿ ಕೂತ್ಕೊಂಡು ರಿಮೋಟ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಆಪ್ರೇಟ್ ಮಾಡೋದನ್ನು ಬಿಟ್ಟು ನಾವು ಎಲ್ಲಿಂದ ಬಂದರೂ ಮನೆ ಹತ್ತಿರದಲ್ಲಿರೋ ಅಂಗಡಿಗೆ ಹೋಗಿದ್ರು ಕೂಡ ಕಾಂಪೌಂಡಲ್ಲಿ ಬರ್ತಿದ್ದಂಗೆ ಕೈ ಕಾಲು ಸೋಪ್ ಹಾಕಿ ಕ್ಲೀನಾಗಿ ತೊಳ್ಕೊಂಡು ಆ ಮಾಸ್ಕನ್ನು ವಾಶ್ ಮಾಡಿ ಸೋಪಿನ ನೀರಲ್ಲಿ ನಾವು ಆದರೆ ನಾವು ಬಟ್ಟೆನೂ ಕೂಡ ನಾವು ವಾಶ್ ಮಾಡಿಕೊಂಡು ನಾವು ಕೂಡ ಸ್ನಾನ ಮಾಡಿಕೊಂಡು ನಮ್ಮನ್ನು ನಾವೇ ಶುದ್ಧ ಮಾಡಿಕೊಂಡ್ವಿ, ತಂದಿರೋ ವಸ್ತುಗಳನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾವು ಇಟ್ಕೊಂಡ್ವಿ ಅಂದರೆ ನಾವು ನಮ್ಮ ಫ್ಯಾಮಿಲಿ ಸೇಫ್ ಆಗುತ್ತೆ. ನಾವು ನಮ್ಮ ಫ್ಯಾಮಿಲಿ ಸೇಫ್ ಆದಾಗ ಆಟೋಮೆಟಿಕಲಿ ನಮ್ಮ ಸುತ್ತಮುತ್ತಲಿರೋರನ್ನ ನಾವು ನಮ್ಮನ್ನು ನಾವು ಹೇಗೆ ಸೇಫ್ ಮಾಡಿಕೊಂಡಾಗ ನಮ್ಮ ಸುತ್ತಮುತ್ತಲಿರೋರಿಗೂ ನಾವು ಸಹಾಯ ಮಾಡ್ದಂಗೆ ಆಗುತ್ತೆ. ಇದು ಬಿಟ್ಟು ಇವಾಗಿರೋ ಪ್ರೆಸೆಂಟ್ ಸಿಚುಯೇಷನಲ್ಲಿ ಯಾರಿಗೆ ಯಾವುದೇ ರೀತಿಯಾದ ಬೇರೆ ಆಪ್ಷನ್ ಇಲ್ಲ. ಒಬ್ಬರನ್ನ ಬ್ಲೇಮ್ ಮಾಡೋದು, ಅವ್ರು ಸರಿ ಇಲ್ಲ, ಅವ್ರು ಸರಿಯಾಗಿ ಮಾಡ್ತಾ ಇಲ್ಲ, ಮುಂಚೆ ಲಾಕ್ಡೌನ್ ಮಾಡಬೇಕಿತ್ತು, ಅದು ತೆಗಿಬಾರ್ದಿತ್ತು, ಇದು ತೆಗಿಬಾರ್ದಿತ್ತು, ಈಗ ತೆಗೆದು ಬಿಡ್ತಾರಂತೆ ಅಂತ ಆಡೋ ಯಾವ ಮಾತಿಂದನೂ ನಮ್ಮ ಬಾಯಿ ಚಟ ನಾವನ್ನ ತೀರಿಸ್ಕೋತೀವಿ ಅನ್ನೋದು ಬಿಟ್ಟರೆ, ಒಂದು ಗಾಸಿಪ್ ಮಾಡೋಕ್ಕೆ ಮಾತಾಡೋಕ್ಕೆ ಟಾಪಿಕ್ಸ್ ಅನ್ನೋದು ಬಿಟ್ಟರೆ ಯಾವುದೇ ರೀತಿಯಾದ ನಮಗೆ ಸೊಲ್ಯೂಷನ್ ಸಿಗಲ್ಲ. ದ ಸೊಲ್ಯೂಷನ್ ಈಸ್ ಇಷ್ಟೇ, ಯಾಕೆ ಅಂದರೆ ಟೈವನ್ ಕಂಟ್ರಿ ಅದನ್ನು ಪ್ರೂವ್ ಮಾಡಿದೆ. ನಾವು ಕೂಡ ಪ್ರೂವ್ ಮಾಡಬಹುದು, ಜನಗಳಲ್ಲಿ ಜಾಗೃತಿ ಮೂಡಬೇಕು. ನಮ್ಮ ಜನಗಳಲ್ಲಿ ತುಂಬ ಅವೇರ್ನೆಸ್ಸು ಕಮ್ಮಿ ಇದೆ, ಅದರಿಂದನೇ ನಾವು ತುಂಬ ಸಫರ್ ಪಡಬೇಕಾಗುತ್ತೆ. ಸೊ ನಾವು ಮಾಡಬೇಕಾಗಿರೋದು ಇಷ್ಟೇ, ಗುಂಪುಗೂಡಬೇಡಿ. ಮೂರ್ನಾಲ್ಕು ಜನಕ್ಕಿಂತ ಜಾಸ್ತಿ ಜನ ಅಲ್ಲಿ ಸೇರಿದ್ದಾರೆ ಅಂದರೆ ನಿಮ್ಮನ್ನು ನೀವೇ ಆ ಗುಂಪಿಂದ ಆ ಒಂದು ಪ್ರದೇಶದಿಂದ ದೂರ ತೊಗೊಂಡೋದ್ರಿ ಅಂದರೆ ನಿಮ್ಮಿಂದ ಎಷ್ಟೋ ಜನ ಸೇಫ್ ಆಗ್ತಾರೆ, ನಿಮ್ಮ ಫ್ಯಾಮಿಲಿ ಸೇಫ್ ಆಗಿರುತ್ತೆ, ಪರ್ಸ್ನಲಿ ನೀವು ಸೇಫ್ ಆಗಿರ್ತೀರ. ಇದು ಒಂದು ಪಾಯಿಂಟ್ ಆಗುತ್ತೆ. ಆ್ಯಂಡ್ ಕೊರೋನಾ ವೈರಸ್ ಬಗ್ಗೆ ತುಂಬ ಜನ ತುಂಬ ಥರ ಹೇಳ್ತಾ ಇದ್ದಾರೆ, ಅದು ಹಾಗೆ ಬಂತು, ಹೀಗೆ ಬಂತು, ಅದು ಆ ಥರ ಆಯಿತು, ಈ ಥರ ಆಯಿತು ಅಂತ. ನಾನು ಇದುವರೆಗೂ ಗಮನಿಸಿರುವಂಥ ಎಲ್ಲ ಸೋರ್ಸು, ವೀಡಿಯೋಸು, ಜನಗಳು ಮಾತಾಡೋ ಮಾತು ಮೇಲೆ ನನ್ನ ಒಂದು ಅನಿಸಿಕೆಯಲ್ಲಿ ನನಗನಿಸಿದ್ದನ್ನು ನಾನು ಇವತ್ತು ಶೇರ್ ಮಾಡಬೇಕು ಅಂತ ಇದ್ದೀನಿ. ಈಗ ಕನ್ನಡದಲ್ಲಿ ವಿಷ್ಣು ಸೇನೆ ಅಂತ ಒಂದು ಮೂವಿ ಇದೆ, ವಿಷ್ಣುವರ್ಧನ್ದು. ಹಿಂದಿಯಲ್ಲಿ ಅದೇ ಮೂವಿ ಜೈ ಹೋ ಅಂತ, ಸಲ್ಮಾನ್ ಖಾನ್ದು. ತೆಲುಗುವಲ್ಲಿ ಸ್ಟಾಲಿನ್ ಅಂತ ಚಿರಂಜೀವಿಯವ್ರದ್ದು ಮೂವಿ ಇದೆ. ಈ ಮೂವಿ ಯಾರ್ಯಾರಿಗೆ ಗೊತ್ತಿದೆಯೋ ಒಂದು ಸತಿ ಮೂವಿನ ಜ್ಞಾಪಿಸ್ಕೊಳ್ಳಿ. ಗೊತ್ತಿರಲಿಲ್ಲ ಈ ಮೂವಿ ಯಾರೂ ನೋಡಿಲ್ಲ, ಈ ಮೂರು ಭಾಷೆಯಲ್ಲೂ ಯಾರೂ ನೋಡಿಲ್ಲ ಅಂದರೆ ಇನ್ ಕೇಸಸ್ ಆಗತ್ತೆ ಅಂದರೆ ಒಂದು ಸತಿ ಆ ಮೂವಿನ ನೋಡಿ. ಆ ಮೂವಿಯಲ್ಲಿ ಹೀರೋ ಒಂದು ಕಾನ್ಸೆಪ್ಟ್ ಹೇಳ್ತಾರೆ, ಏನಂದರೆ ನಾವು ಒಬ್ಬರಿಗೆ ಸಹಾಯ ಮಾಡಿದರೆ ಅವನು ಒಬ್ಬರಿಗೆ ಸಹಾಯ ಮಾಡ್ತಾರೆ. ಆ ಮೂವಿಯಲ್ಲಿ ಹೀರೋ ಕ್ಯಾರೆಕ್ಟರ್ ಇರುತ್ತೆ, ಅವ್ರು ಸಹಾಯ ಮಾಡಾದ್ಮೇಲೆ ಅವ್ರ ಸಹಾಯ ತೊಗೊಂಡಿರೋರು ನೀವು ನನಗೆ ತುಂಬ ಹೆಲ್ಪ್ ಮಾಡಿದ್ರಿ, ನಾವು ನಿಮಗೆ ಏನು ಮಾಡಬಹುದು, ನಮ್ಮಿಂದ ನಿಮಗೆ ಏನು ಸೆಲ್ಪ್ ಬೇಕು ಅಂತ ಕೇಳಿದಾಗ ನೀವು ನನಗೇನು ಮಾಡಬೇಡಿ, ನಾನು ನಿಮಗೆ ಹೆಲ್ಪ್ ಮಾಡಿದ್ದೀನಲ್ಲ, ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದರೆ ನೀವು ಇನ್ನೊಬ್ರಿಗೆ ಸಹಾಯ ಮಾಡಿ. ನಿಮಗೆ ಸಿಕ್ಕುವಂಥ ಯಾವ್ದಾದ್ರೂ ಒಂದು ಅವಕಾಶದಲ್ಲಿ ನೀವು ನನಗೇನು ಥ್ಯಾಂಕ್ಸ್ ಹೇಳಬೇಡಿ, ನನಗೇನು ಮಾಡಬೇಡಿ, ಇನ್ನೊಬ್ಬರಿಗೆ ಸಹಾಯ ಮಾಡಿ. ಇದೇ ರೀತಿ ಒಂದು ಚೈನ್ ಲಿಂಕು, ನೀವು ಇದು ಒಬ್ಬರಿಗೆ ಸಹಾಯ ಮಾಡಿದಾಗ ಅವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಬೇಡಿ, ಅವ್ರಿಗೆ ಇದೇ ಮಾತು ಹೇಳಿ ಅಂತ ಹೇಳ್ತಾರೆ. ಅಂದರೆ ಏನು, ಒಂದು ಚೈನ್ ಲಿಂಕ್ ಏರ್ಪಡತ್ತೆ ಒಬ್ಬರಿಂದ ಒಬ್ಬರಿಗೆ, ಒಬ್ಬರಿಂದ ಒಬ್ಬರಿಗೆ, ಒಬ್ಬರಿಂದ ಒಬ್ಬರಿಗೆ, ಹೀಗೆ ಸಹಾಯ ಮಾಡ್ತಾ ಹೋಗೋದ್ರಿಂದ ಸಮಾಜ ಒಂದು ಒಳ್ಳೆಯ ವಾತಾವರಣ ಆಗುತ್ತೆ. ಒಬ್ರಿಗೊಬ್ಬರು ಸಹಾಯ ಮಾಡಿಕೊಂಡು ಚೆನ್ನಾಗಿರೋದ್ರಿಂದ ಒಂದು ನಿಷ್ಮಲವಾದ ಒಂದು ಸಮಾಜವನ್ನು ನಾವು ಸೃಷ್ಟಿ ಮಾಡಬಹುದು ಅಂತ ಆ ಮೂವಿಯಲ್ಲಿ ಒಂದು ಮೆಸೇಜ್ ಇದೆ. ಸೊ ಈ ಕರೋನಾ ವೈರಸ್ಸು ಆ ಮೆಸೇಜಿಗೆ ತುಂಬ ಹತ್ತಿರವಾಗಿದೆ ಅಂತ ನಾವು ಅಂದ್ಕೋಬಹುದು. ಈ ಕರೋನಾ ವೈರಸ್ ಹೇಗೆ ಅಂದರೆ, ಒಬ್ಬರಿಗೆ ಅಟ್ಯಾಚ್ ಆಯಿತು ಅಂತ ಅಂದರೆ ಅಲ್ಲಿಂದ ಅವರು ಏನೇನು ಮುಟ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲೆಲ್ಲಿ ಕೆಮ್ತಾರೆ, ಎಲ್ಲೆಲ್ಲಿ ಸೀನ್ತಾರೆ, ಆವಾಗ ಅವರ ಮೂಗಿಂದ ಬಾಯಿಂದ ಬರೋವಂಥ ಏನು ಕಾಫ್ ಇರುತ್ತೆ, ಅವರು ಟಚ್ ಮಾಡೋ ಐಟಮ್ಸ್ ಏನಿರುತ್ತೆ, ಅಲ್ಲಿಂದ ಅದು ಒಬ್ರಿಗೊಬ್ರಿಗೆ ಸಹಾಯ ಮಾಡೋ ಒಂದು ಮೆಸೇಜ್ ಥರ ಪಾಸ್ ಆಗ್ತಾನೇ ಹೋಗುತ್ತೆ. ಸೊ ದಿಸ್ ಈಸ್ ದ ಚೈನ್ ಲಿಂಕ್. ಏನು ಪ್ರತಿಯೊಬ್ಬರು ಏನು ಹೇಳ್ತಿದ್ದಾರೆ, ಚೈನ್ ಲಿಂಕ್ನ ಬ್ರೇಕ್ ಮಾಡಬೇಕು, ಚೈನ್ ಲಿಂಕ್ನ ಬ್ರೇಕ್ ಮಾಡಬೇಕು ಅಂದರೆ ಈ ಚೈನ್ ಲಿಂಕ್ ಏನು, ಕರೋನಾ ವೈರಸ್ ಒಬ್ರಿಂದ ಒಬ್ರಿಗೆ ಟಚ್ ಆಗದಿಗೆ ಬರ್ತಾ ಇದೆ, ಈ ಒಂದು ಚೈನ್ ಲಿಂಕನ್ನು ಬ್ರೇಕ್ ಮಾಡಬೇಕು ಅಂತಲೇ ನಮ್ಮ WHO ಅವರಾಗಿರ್ಬಹುದು, ನಮ್ಮ ಗೌರ್ಮೆಂಟ್ ಆಗಬಹುದು, ಪ್ರತಿಯೊಬ್ಬರು ಹೇಳ್ತಾ ಇರೋದು. ಸೊ ಇದು ಒಂದು ಸಿಂಪಲ್ ಆದಂಥ ಎಕ್ಸಾಂಪಲ್. ನಾನು ಸಿನಿಮಾದನ್ನು ಹೇಳಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಎಷ್ಟು ಒಂದು ವಿಷಯನ ಎಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಎಷ್ಟು ಸರಳವಾಗಿ ನಾವು ಅರ್ಥ ಮಾಡ್ಕೋತೀವೋ, ನಮಗೆ ಆ ವಿಷಯ ಎಷ್ಟು ಈಸಿಯಾಗಿ ನಮಗೆ ಅರ್ಥ ಆಗುತ್ತೋ, ನಾವು ಅದ್ರ ಬಗ್ಗೆ ಅಷ್ಟು ಜಾಗೃತೆಯನ್ನು ಮೂಡಿಸ್ಕೋಬಹುದು, ಅವೇರ್ನೆಸ್ಸಿಂದ ನಮ್ಮನ್ನು ನಾವೇ ಸೇಫ್ ಮಾಡ್ಕೋಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ಫಿಲ್ಮಿಂದು ಎಕ್ಸಾಂಪಲ್ನ ನಾನು ಅರ್ಥ ಮಾಡ್ಕೊಂಡಿದ್ದ ರೀತಿಯಲ್ಲಿ ಇವತ್ತು ನಿಮ್ಮ ಮುಂದೆ ಈ ರೀತಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಲಾಕ್ಡೌನ್ ತೆಗಿತಾರಾ ಹಾಗೆ ಇರತ್ತಾ ಗೊತ್ತಿಲ್ಲ. ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ, ಸ್ಟೇಟ್ ಗೌರ್ಮೆಂಟ್ಸ್ ಮೇಲೆ ಪ್ರೆಸೆಂಟು ಡಿಪೆಂಡ್ ಆಗಿದೆ. ಯಾರು ಗೌರ್ಮೆಂಟ್ ಯಾವುದೇ ಮೀಡಿಯಾದವರಾಗಲಿ,
ಗಾಸಿಪ್ಸ್ಗಳಿಗಾಗಲಿ ದಯವಿಟ್ಟು ಕೇರ್ ಮಾಡಬೇಡಿ. ಅದಾದ ಮೇಲೆ ಸ್ವಲ್ಪ ಜನ ಈಗ ಲಾಕ್ಡೌನ್, ಇವಾಗ ಕೆಲವ್ರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ನಾವು ಇಷ್ಟು ದಿನ ಲಾಕ್ಡೌನ್ ಮಾಡ್ಕೊಂಡು ಮನೇಲಿ ಕೂತ್ಬಿಟ್ಟಿದ್ದೀವಿ. ಒಂದು ಗುಂಪಿನ ಜನ ಹೊರಗೆ ಹೋಗ್ಕೊಂಡು ಪೊಲೀಸರಿಗೂ ತೊಂದರೆ ಕೊಟ್ಕೊಂಡು, ಅವರಿಗವರು ತೊಂದರೆ ಕೊಟ್ಕೊಂಡು, ಸೊಸೈಟಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಆ ಥರ ಒಂದು ಗುಂಪಾಗಿದೆ. ಲಾಕ್ಡೌನ್ನ ತುಂಬ ನಿಷ್ಠೆಯಿಂದ ತುಂಬ ಚೆನ್ನಾಗಿ ಮಾಡಿರುವಂಥ ನಮ್ಮ ನಿಮ್ಮಂಥ ಎಷ್ಟೋ ಜನಗಳು ಇವತ್ತು ಲಾಕ್ಡೌನ್ ತೆಗೆದ್ರೆ ನಾವು ಮನೆಯಲ್ಲಿ ಕೂತ್ಕೋಬೇಕಾ, ಜೀವನ ಅಂತ ಹೊರಗೆ ಹೋಗಬೇಕಾ, ಜೀವನ ಅಂತ ಹೊರಗೆ ಹೋದರೆ ನಮ್ಮ ಜೀವ ಉಳಿಯತ್ತಾ, ಜೀವ ಉಳಿಸ್ಕೋಬೇಕು ಅಂತ ಮನೆಯಲ್ಲೇ ಎಷ್ಟು ದಿನ ಅಂತ ಕೂತ್ಕೊಂಡು ಹೊರಗೆ ಹೋದ್ಮೇಲೆ ಹೊರಗೆ ಹೋಗಲಿಲ್ಲ ಅಂದರೆ ನಮ್ಮ ಜೀವನ ಇರತ್ತಾ? ಜೀವನ ಜೀವನನ, ಜೀವ ಉಳಿದ್ರೆ ಜೀವನ ಇರಲ್ಲ, ಜೀವನ ಬೇಕು ಅಂತ ಹೋದರೆ ಜೀವ ಇರಲ್ಲ ಅನ್ನೋ ಒಂದು ದ್ವಂದ್ವಮಯವಾದಂಥ ಒಂದು ಸಿಚುಯೇಷನಲ್ಲಿ ಇವತ್ತು ನಮ್ಮ ನಿಮ್ಮಂಥವರು ಬಿದ್ದು ಹೊರಳಾಡ್ತಾ ಇದ್ದೀವಿ. ಒಳಗೆ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಹಾಗಂತ ನಾಳೆ ಲಾಕ್ಡೌನ್ ತೆಗೆದ್ರೆ ಹೊರಗೆ ಹೋಗೋ ಅನ್ನೋಷ್ಟು ಧೈರ್ಯ ಕೂಡ ಎಷ್ಟೋ ಜನಕ್ಕೆ ಬರ್ದೇ ಇರೋ ಕ್ರಿಟಿಕಲ್ ಸಿಚುಯೇಷನ್ನ ನಾವು ಇವತ್ತು ತಲುಪಿದ್ದೀವಿ. ಸೊ ಇದಕ್ಕೆಲ್ಲ ಇವಾಗ ಇರೋದು ಒಂದೇ ಒಂದು ಪರಿಹಾರ. ನಾವು ತೈವಾನ್ ಕಂಟ್ರಿ, ಇನ್ನು ಕೆಲವೊಂದು ಕಂಟ್ರೀಸ್ ಇರುತ್ತೆ, ಕೆಲವೊಂದು ಕಡೆ ಮಾಡಿರ್ತಾರೆ, ನಾವು ಅದನ್ನೆಲ್ಲ ನಾವು ನೆಗೆಟಿವಿಟಿನೇ ಬಿಟ್ಟು ಪಾಸಿಟಿವ್ ಆಗಿ ಯಾವ್ಯಾವ ಕಂಟ್ರೀಸ್ ಏನೇನು ಮಾಡಿದ್ದಾರೆ, ಏನೇನು ಅವೇರ್ನೆಸ್ ತೊಗೊಂಡಿದ್ದಾರೆ ಅನ್ನೋ ನಾಲೆಡ್ಜನ್ನ ನಮ್ಮಲ್ಲಿ ನಾವು ಗೇನ್ ಮಾಡ್ಕೋಬೇಕು. ಮೊದಲನೇದು ಒಂದು ತಿಳ್ಕೊಳ್ಳಿ, ಇದು ಹರಡತ್ತೆ, ಒಬ್ಬರಿಂದ ಒಬ್ಬರಿಗೆ ಹರಡತ್ತೆ ಅನ್ನೋದು ಆಗಿದೆ. ಅದಾದಮೇಲೆ ಸಮ್ ಡೇಸ್, ಸಮ್ ಇಯರ್ಸ್, ಸಮ್ ಮಂತ್ ಒಂದು ವ್ಯಾಕ್ಸಿನೇಷನ್ ಬಂದರೂ ಕೂಡ, ಆ ವ್ಯಾಕ್ಸಿನೇಷನ್ ಕಂಪ್ಲೀಟಾಗಿ ಎಲ್ಲರಿಗೂ ಸರ್ವೈವ್ ಆಗೋವರೆಗೂ ಕೂಡ ನಾವು ಇದ್ರ ಜೊತೆನೆ, ಈ ಕೊರೋನಾ ವೈರಸ್ ಜೊತೆನೇ ನಮ್ಮ ಜೀವನನ ಮುಂದುವರಿಸಬೇಕು ಅನ್ನೋ ಒಂದು ಪ್ರಾಕ್ಟಿಕಲ್ ಥಿಂಕಿಗೆ ಬಂದ್ಬಿಡಬೇಕಾದಂಥ ಸಿಚುಯೇಷನ್ನು ನಮ್ಮೆಲ್ಲರನ್ನ ಮುಂದೆ ಬಂದಿದೆ. ಸೊ ಈಗ ನಾವು ಮಾಡಬೇಕಾಗಿರೋದು ಇಷ್ಟೇ. ನಾವು ಹೊರಗೆ ಹೋಗೋದ್ರಲ್ಲಿ ತಪ್ಪಿಲ್ಲ, ಲಾಕ್ಡೌನ್ ತೆಗೆದ್ರೆ ನಮ್ಮ ಜೀವನನ ಮುಂದುವರಿಸೋದ್ರಲ್ಲೂ ತಪ್ಪಿಲ್ಲ. ನಾವು ನಮ್ಮ ಅವೇರ್ನೆಸ್ಸಲ್ಲಿ ನಾವಿರಬೇಕು, ಸೆಲ್ಫಿಶ್ನೆಸ್ ಆಗಬೇಕು. ಯಾರನ್ನು ನಂಬುವಂಥ ಸಿಚುಯೇಷನಲ್ಲಿ ನಾವೀಗ ಪ್ರೆಸೆಂಟ್ ಇಲ್ಲ. ಹೊರಗಿನವ್ರನ್ನ ಯಾರನ್ನೂ ನಂಬಬೇಡಿ, ಯಾರಿಗೂ ಶೇಕೇಣಲ್ಲ ಹತ್ರ ಕೂಡ ಹೋಗಬೇಡಿ. ಇನ್ನು ವ್ಯಾಪಾರಸ್ಥ ಆದರೆ ಎರಡು ಮೂರು ಸೆಟ್ಟು ಗ್ಲೌಸು ಮಾಸ್ಕು ಇಟ್ಕೊಳ್ಳಿ. ಅವತ್ತೇನು ಉಪಯೋಗಿಸ್ತೀರಾ ಅವತ್ತಿನ ದಿನ ಮುಗಿದ ಮೇಲೆ ಅದನ್ನು ವಾಶ್ ಮಾಡಿ ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಉಪಯೋಗಿಸಿ. ಯಾವುದೇ ಕಾರಣಕ್ಕೂ ದುಡ್ಡನ್ನು ತೊಗೊಂಡು ಹಾಗೆ ಜೇಬಲ್ಲಿ ಇಟ್ಕೊಬಿಟ್ಟು ಮನೆಗೆ ಹೋಗಿ ಮಕ್ಕಳ ಜೊತೆ ಟಿ ವಿ ನೋಡಿಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋಕೆ ಹೋಗಬೇಡಿ. ಪ್ರತಿ ನೋಟು ನಮ್ಮನ್ನ ಉಪಯೋಗಿಸು, ಪ್ರತಿಯೊಂದು ಎ ಟಿ ಎಮ್ ಕಾರ್ಡು, ಮೊಬೈಲು, ನೋಟು, ಕಾಯಿನ್ಸು, ಡ್ರೆಸ್ಸು, ಚಪ್ಪಲಿ ಇಂಥದ್ದು ಅಂಥದ್ದೆಲ್ಲ ಎ ಟು ಝೆಡ್ ನಾವೇನೇನು ಉಪಯೋಗಿಸ್ತೀವಿ. ನಾವು ಹೊರಗಿಂದ ಹೋಗಿ ಬಂದಮೇಲೆ ನಾವು ಯಾರನ್ನೂ ಟಚ್ ಮಾಡ್ಕೊಂಡಿಲ್ಲ, ನಾವು ಯಾರಿಗೂ ಶೇಕ್ ಹ್ಯಾಂಡ್ ಮಾಡಿಲ್ಲ, ಇಲ್ಲೇ ಮನೆ ಹತ್ರ ಹೋಗಿ ಬಂದ್ವಿ, ನಮಗೆ ಅವ್ರು ತುಂಬ ಚೆನ್ನಾಗಿ ಗೊತ್ತಿರೋರು, ಅವ್ರು ಕ್ಲೀನಾಗಿರ್ತಾರೆ ಅನ್ನೋ ಒಂದು ಮೆಂಟಾಲಿಟಿನ ಬಿಟ್ಟು ಹೊರಗೆ ಹೋಗಿ ಬಂದ ಮೇಲೆ ಪ್ರತಿಯೊಂದು ವಸ್ತುನೂ ನಾವು ಸೋಪ್ ಹಾಕಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ನಮ್ಮನ್ನು ನಾವೇ ಪರಿಶುಭ್ರತೆ ಮಾಡಿಕೊಂಡು ನಾವು ಮನೇಲಿ ನೆಮ್ಮದಿಯಾಗಿದ್ದರೆ ನಮ್ಮನ್ನು ನಾವು ಸೇಫ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿನ ಸೇಫ್ ಮಾಡಿಕೊಂಡು ನಮ್ಮ ಅಕ್ಕಪಕ್ಕ ಇರೋರನ್ನೆಲ್ಲರನ್ನೂ ನಾವು ಸೇಫರ್ ಝೋನಲ್ಲಿ ಇಟ್ಕೋಬಹುದು. ಸೊ ಲಾಕ್ಡೌನ್ ತೆಗಿತಾರೋ ತೆಗಿಯಲ್ವೋ ಗೊತ್ತಿಲ್ಲ. ಮುಂದೆ ನಾವು ವ್ಯಾಕ್ಸಿನೇಷನ್ ಬರೋದಕ್ಕೂ ಮುಂಚೆಯೇ ನಾವು ಸಮಾಜದಲ್ಲಿ ನಮ್ಮ ನಾರ್ಮಲ್ ಲೈಫಿಗೆ ಬರೋವಂಥ ಸಿಚುಯೇಷನ್ ಬರುತ್ತಾ ಇಂಡಿಯಾದಲ್ಲಿ ಅದ್ರ ಬಗ್ಗೆನೂ ಗೊತ್ತಿಲ್ಲ. ಯಾಕೆಂದರೆ ನಾವು ನೀವು ಆಡೋ ಮಾತು ಫೈನಲ್ ಅಲ್ಲ, ಮೇಲೊಬ್ಬರಿದ್ದಾರೆ ಅವ್ರೇನು ಹೇಳ್ತಾರೋ ಅದೇ ಫೈನಲು, ಅವ್ರ ಮಾತಿನ ಪ್ರಕಾರ ನಾವೀಗ ಮುಂದುವರಿಬೇಕು, ಆವಾಗಲೇ ನಮ್ಮ ನಿಮ್ಮ ಜೀವನ ಚೆನ್ನಾಗಿರೋದು. ಇಂಡಿಯಾದಲ್ಲಿ ಜನಗಳಿಗೆ ತುಂಬ ಅವೇರ್ನೆಸ್ಸಿನ ಕೊರತೆ ಇದೆ, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ, ಒಬ್ರಿಗೊಬ್ಬರಿಗೂ ತುಂಬ ಟಚ್ ಮಾಡಿಸ್ಕೋಬೇಡಿ, ಕೈ ಕೂಡ ಟಚ್ ಮಾಡಿಸ್ಕೊಳ್ದಂಗೆ ಒಂದು ಅವೇರ್ನೆಸ್ಸಿಂದ. ಅದಾದ ಮೇಲೆ ನಾನು ತುಂಬ ಜನರಿಗೆ ಕೇಳ್ತಾ ಇರ್ತೀನಿ, ಮನೆಯಲ್ಲಿ ತರಕಾರಿಗಳನ್ನ ಸ್ಯಾನಿಟೈಸರ್ ಹಾಕಿ ವಾಶ್ ಮಾಡ್ತಾ ಇದ್ದೀವಿ, ಸ್ಯಾನಿಟೈಸರ್ ಹಾಕಿ ವಾಶ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಸ್ಯಾನಿಟೈಸರ್ ಹಾಕಿ ನಾವು ವಾಶ್ ಮಾಡಬೇಕಾಗಿರೋದು ಕೈನ, ತರಕಾರಿನ ಏನಕ್ಕೆ ಸ್ಯಾನಿಟೈಸರ್ ಹಾಕಿ ವಾಶ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ತುಂಬ ಜನ ನಾವು ತರಕಾರಿನ ವಾಶ್ ಮಾಡಬೇಕಾಗಿರೋದು, ಮನೆಗೆ ತಂದ ಸಾಮಾನುಗಳನ್ನ ವಾಶ್ ಮಾಡಬೇಕಾಗಿರೋದು ಒಂದು ಸೋಪ್ ವಾಟ್ರಲ್ಲಿ, ಇಲ್ಲ ಅಂದರೆ ಸಾಲ್ಟ್ ಹಾಕಿ ವಾಶ್ ಮಾಡಿ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಬಟ್ ಸ್ಯಾನಿಟೈಸರ್ ಹಾಕಿ ತರಕಾರಿನ ಹಣ್ಣನ್ನ ವಾಶ್ ಮಾಡಿ ಅಂತ ಹೇಳಿ ಎಲ್ಲೂ ಗೌರ್ಮೆಂಟ್ ಆ್ಯಡ್ ಕೊಟ್ಟಿರೋದನ್ನ ನಾನು ನೋಡಿಲ್ಲ. ಬಟ್ ತುಂಬ ಜನಗಳ ಬಾಯಿಗಳಲ್ಲಿ ನಾನು ಸ್ಯಾನಿಟೈಸರ್ ಹಾಕಿ ನಾವು ಹಣ್ಣು ಹಂಪಲನ ವಾಶ್ ಮಾಡ್ತಿದ್ದೀವಿ, ತರಕಾರಿ ವಾಶ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ಸ್ಯಾನಿಟೈಸರ್ ಹಾಕಿ ಹಣ್ಣು ತರಕಾರಿಗಳನ್ನ ವಾಶ್ ಮಾಡಬೇಡಿ, ಸೋಪ್ ವಾಟರ್ ಹಾಕಿ ವಾಶ್ ಮಾಡಿ, ಅದಾದಮೇಲೆ ಮತ್ತೆ ನಾರ್ಮಲ್ ವಾಟ್ರಲ್ಲಿ ಒಂದು ಸತಿ ವಾಶ್ ಮಾಡಿ ಅದನ್ನ ಬಿಸಿಲಲ್ಲಿ ಒಣಗಿಸಿ ಮನೆ ಒಳಗೆ ಇಟ್ಕೊಳ್ಳಿ. ಇಲ್ಲ ಉಪ್ಪಿನ ನೀರು ಹಾಕಿ ವಾಶ್ ಮಾಡಿದರೂ ಕೂಡ ತುಂಬ ಒಳ್ಳೆಯದು, ಉಪ್ಪಿನ ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡಿ. ಸೊ ನಿಮ್ಮನ್ನು ನೀವೇ ಕಾಪಾಡ್ಕೊಳ್ಳಿ, ನಿಮ್ಮ ಕುಟುಂಬದವ್ರನ್ನ ಕಾಪಾಡಿ, ನಿಮ್ಮನ್ನು ನೀವು ನಿಮ್ಮ ಕುಟುಂಬದವ್ರನ್ನ ನೀವು ಸೇಫಾಗಿ, ನೀವು ಮನೇಲಿ ಎಷ್ಟು ಜನ ನೀವಿದ್ದೀರಾ, ನೀವು ಇಷ್ಟು ಜನ ಸೇಫಾಗಿದ್ದೀರಾ ಅಂದರೆ ನಿಮ್ಮ ಸುತ್ತಮುತ್ತಲ ಎಷ್ಟೋ ಜನ ಕುಟುಂಬನ ನೀವು ಸೇಫಾಗಿ ಇಟ್ಟಂಗಾಗತ್ತೆ. ನೀವು ಒಬ್ಬರು ತೊಗೊಳ್ಳೋ ರಿಸ್ಕಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ನಿಮ್ಮ ನೇಬರ್ಸು, ನಿಮ್ಮ
ನಿಮ್ಮ ಸುತ್ತಮುತ್ತ ಇರೋ ಎಷ್ಟೋ ಕುಟುಂಬಗಳು ಎಷ್ಟೋ ಜನಗಳು ಸಫರ್ ಪಡಬೇಕಾಗುತ್ತೆ. ಸೋ ಇವಾಗ ನೀವು ನಾವು ಮಾಡ್ಕೊಳ್ಳೋ ಒಬ್ಬ ಮನುಷ್ಯ ಮಾಡ್ಕೊಳ್ಳೋ ಒಬ್ಬ ಸೇಫ್ಟಿ ಒಂದು 20-30 ಕುಟುಂಬಗಳನ್ನ ನಾವು ಕಾಪಾಡ್ತಂತ ಸ್ಥಿತಿ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ. ಈಗ ಪ್ರತಿಯೊಬ್ಬ ನಾಗರಿಕರು ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಬೇಕು. ಪ್ರತಿಯೊಬ್ಬ ನಾಗರಿಕ ಕೆಟ್ಟನು ಕೆಟ್ರನು ಒಬ್ಬ ಮನುಷ್ಯನಿಗೆ ಪಾಸಿಟಿವ್ ಬಂತು ಅಂದ್ರೂ ಅವನ ಸುತ್ತಮುತ್ತ ಇರುವಂತ ಎಷ್ಟೋ ಕುಟುಂಬಗಳು ಎಷ್ಟೋ ಜನಗಳು ಸಫರ್ ಪಡಬೇಕಾಗುತ್ತೆ. ಸೋ ಎಲ್ಲರಿಂದ ದೂರ ಇರಿ, ಕ್ಲೀನ್ ಆಗಿರಿ, ಹೈಜೀನ್ ಆಗಿರಿ. ಮನೆ ಹತ್ರ ಹೋಗಿ ಬಂದಿದ್ದೀನಿ ನಾನು, ಪದೇ ಪದೇ ಇದನ್ನ ರಿಪೀಟ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ನಮ್ಮ ಜನಗಳಲ್ಲಿ ತುಂಬ ಅವೇರ್ನೆಸ್ ಕಮ್ಮಿ ಇದೆ. ನಾನು ಮೊನ್ನೆ ಕೂಡ ಒಬ್ಬರ ಜೊತೆ ನೋಡ್ತಾ ಇದ್ದೆ, ಮಾತಾಡಬೇಕಾದ್ರೆ ಇಲ್ಲೇ ಪಕ್ಕ ಅಂಗಡಿಗೆ ಹೋಗಿ ಬಂದಿದ್ದೆ ಅಂತ ಮಾಸ್ಕ್ ಹಾಕಿದ್ದವರು ಮಾಸ್ಕು ಕೂಡ ತಗ್ಗಿ ತಗ್ಗಿ ಫೋನ್ ಇಟ್ಕೊಂಡು ಮಾತಾಡ್ತಾ ಇದ್ರು. ಇಲ್ಲೇ ಪಕ್ಕ ಅಂಗಡಿಗೆ ಹೋಗಿದ್ದು, ಅಲ್ಲಿ ನಾನು ಯಾರನ್ನೂ ಟಚ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ರು. ಸೋ ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅಕ್ಕಪಕ್ಕದ ಅಂಗಡಿಗೆ ಹೋಗಿದ್ದೀನಿ, ನಮ್ಮ ಏರಿಯಾ ಗ್ರೀನ್ ಝೋನ್ ಇದೆ, ನಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ ಇಲ್ಲ, ನಾನು ಇಲ್ಲೇ ಹೋಗಿರೋದು, ನನಗೆ ಅವ್ರ ಪರಿಚಯ ಇದ್ದಾರೆ ಅಂತ ಹೇಳಿ ಹಂಗೆ ಹೊರಗೆ ಹೋಗಿ ಹಾಗಿಂದ ಹಾಗೆ ಬಂದು ಮನೇಲಿರಬೇಡಿ. ಹೊರಗೆ ಹೋಗಿ ಬಂದಮೇಲೆ ನಿಮ್ಮನ್ನು ನೀವೇ ಶುಚಿ ಮಾಡಿಕೊಂಡು ಕ್ಲೀನಾಗಿ ಆಮೇಲೆ ಮನೇಲಿ ಇದ್ದು ನಿಮ್ಮನ್ನ ಜೀವನನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ವಿಡಿಯೋ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾಕೆಂದರೆ ಪ್ರತಿಯೊಬ್ಬರಿಗೂ ಈ ವಿಷಯ ತಲುಪಲಿ ಅನ್ನೋದು ನನ್ನ ಕಳಕಳಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಿಸ್ ಇಸ್ ಕೆಂಕೇರಿ ರುಚಿರ ರವಿ ಸೈನಿಂಗ್ ಆಫ್. ಬಾಯ್.